ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜ್ಯೋತಾವರ್. PMLA ಗೊತ್ತಾಗ್ಬಿಟ್ಟು ನಿಮಗೆ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್. ಇದು ಬಂದಾಗಿನಿಂದ ಅಂದರೆ 2018 ಅಥವಾ ಈ ಕಳೆದ ಇದು ಮತ್ತೆ ಅಮೆಂಡ್ಮೆಂಟ್ ಮಾಡಿಕೊಂಡು ಏನೋ ಮಾಡಿದ್ರೆ ಅದಕ್ಕೆ ಹಿಂದಿನಿಂದ ಬರ್ತದೆ ಕಾಣ್ತದೆ. ಇದು ಅದು ಎಲೆಕ್ಟ್ರಲ್ ಬಾಂಡ್ ಅದನ್ನ ನಿಮಗೆ ಹೇಳಿದಂತೆ 2018, ಇದು ಪೂರ್ವದ ನಮ್ಮ ಪಿ ಚಿದಂಬರಂ ಅವರಿದ್ದಾಗ ಬಂದಂಥದ್ದು ಮನಿ ಲಾಂಡ್ರಿಂಗ್ ಆ್ಯಕ್ಟ್. ಈ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅದರಲ್ಲಿ ಒಂದು ಕಾನೂನು ಏನಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರೋ ರೂಲ್ಸು, ಇವರಿಗೆ ಜಡ್ಜಸ್ ಕನ್ವಿನ್ಸ್ ಆಗುವವರೆಗೆ ಅಂದರೆ ಜಾಮೀನು ಸಿಕ್ಕೊಡೋದು ಇವರಿಗೆ ಅಂತ. ಯಾಕಂದರೆ ಇವರೆಲ್ಲ ದೊಡ್ಡ ದೊಡ್ಡ ದುಡ್ಡನ್ನು ಕದಿಯುವಂಥ ಕದಿಮೂರು ಇಂಟರ್ನ್ಯಾಷನಲ್ ದುಡ್ಡನ್ನು ಕದಿಯುವಂಥವ್ರು, ಹವಾಲಾ ಮಾಡುವಂಥವ್ರು, ಗದ್ದಲಕೋರರು, ಇಂಥವ್ರಿಗೆ ಅವಕಾಶ ನಾವು ಜಾಮೀನು ಕೊಟ್ಟರೆ ತಪ್ಪಿಸ್ಕೊಂಡು ಹೋಗ್ತಾರೆ, ಅದಕ್ಕೆ ಇವ್ರಿಗೆ ಜಾಮೀನು ಕೊಡಬಾರ್ದು ಅಂತೇಳಿ ಮನಿ ಲಾಂಡ್ರಿಂಗ್ ಆ್ಯಕ್ಟ್ದೊಳಗೆ ಯಾರು ಸಿಗ್ತಾರೋ ಅವ್ರಿಗೆ ಜಾಮೀನು ಕೊಡೋದು ಭಾಳ ಕಷ್ಟ, ಸಿಗೋದು ಭಾಳ ಕಷ್ಟ. ಅದು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಒಂದು ಸದುದ್ದೇಶದಿಂದ ಏನು ತೊಗೊಂಡು ಬಂದರು. ಆದರೆ ಈ ನಮ್ಮ BJP ಸರ್ಕಾರ ಬಂದಾಗ ಇದು ಒಳ್ಳೆಯದನ್ನ ಇಲ್ಲಂತಲ್ಲ, ಇವ್ರಿಗೂ ನಾವು ಟೀಕೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಹವಾಲ ಮಾಡುವಂಥ ವ್ಯಕ್ತಿಗಳು ಫಾರಿನ್ ದುಡ್ಡನ್ನು ಮನಿ ಲಾಂಡ್ರಿಂಗ್ ಮಾಡಿಕೊಂಡು ಹೊಡೆಯುವಂಥ ಮಕ್ಕಳು ಈ ದೇಶದಲ್ಲಿ ಸಾಕಷ್ಟು ಇದ್ದಾರೆ. ಅವ್ರನ್ನ ಹಿಡಲೇಬೇಕಾಗಿದೆ. ಯಾಕಂದರೆ CBIದಲ್ಲೇ ಇನ್ನುಳಿದ್ರಲ್ಲೇ ಅಲ್ಲಲ್ಲಿ ಆಯಾ ರಾಜ್ಯದ ಮುಖ್ಯಮಂತ್ರಿಗಳು ಇನ್ನುಳಿದವರು ಅಲ್ಲಿ ಆಡಳಿತದ ಒಂದು ಏನು ಪಕ್ಷದ ಅವರು ಕೊಡಬೇಕಾಗ್ತದೆ. ಆದ್ದರಿಂದ PMLA ಏನು ಪ್ರಶ್ನೆ ಇಲ್ಲ, ದೇಶದ ಯಾವುದೇ ಮೂಲೆಯಲ್ಲಿ ಸಿಕ್ಕರಪ್ಪ ಅಂತಂದರೆ ಅವ್ರನ್ನ ಒಳಗೆ ಮೊದಲು ಹಾಕಿ ಏನಪ್ಪಾರಿ ಸ್ಟಾರ್ಟ್ ಮಾಡುವಂಥದ್ದು, ವರ್ಷಗಳ ಸ್ಟ್ಯಾಮಿನ್ ಸಿಗದಂಗೆ ಮಾಡುವಂಥದ್ದು. ಒಂದು ರೀತಿ ಏನಪ್ಪ ಅಂತಂದ್ರೆ ಇದು ಒಂದು ಮನೆ ಏನಪ್ಪ ಅಂದರೆ ಟೆರರಿಸ್ಟ್ ಆ್ಯಕ್ಟ್ ಇದ್ದಂಗೆ ಇದು. ಇದರ ಬಗ್ಗೆ ನಿಮಗೆ ಗೊತ್ತದೆ ಈಗಾಗಲೇ. PMLA ಇದು ಒಂದು ರೀತಿ ಇನ್ನೊಂದು ಟೆರರಿಸ್ಟ್ ವಶಕ್ಕಾಗಿ ಯಾವ ರೀತಿಯಾಗಿ ಅಲ್ಲಿ ಕಾನೂನು ಅದಲ್ಲ, ಅದೇ ರೀತಿಯಾದಂಥ ಈ ಕಾನೂನು ಇದಾಗಿದೆ. ಹೀಗಾಗಿ ಈ ಒಂದು ED ಹೆಚ್ಚು ಅವಕಾಶ ಕೊಡುವಂಥದ್ದು, ಎನ್ಕ್ವೈರಿ ಮಾಡೋ ಸಲುವಾಗಿ ಕೊಡುವಂಥದ್ದು ನೋಡೋದು ನಾವು ಅನ್ನೋದು ಭಾಳ ಸರಳ ಸುಲಭ ಅನ್ನಿಸ್ತದೆ. ಬಟ್ ಇದರ ಭೀಕರತೆನ ಅರ್ಥ ಮಾಡ್ಕೊಂಡು ಅವರು ಒಳಗೆ ಹೋಗಿ ಬಿದ್ದವ್ರಿಗೆ ಗೊತ್ತಿದೆ ಎಷ್ಟು ಭೀಕರ ಅದಪ್ಪ ಅಂತೇಳಿ. ಇದನ್ನು ಟೆರರಿಸ್ಟ್ ಆ್ಯಕ್ಟ್ ಅದಪ್ಪ ಇದು ಒಂದು ರೀತಿಯಿಂದ ಅಂತೇಳಿ. ಅದಕ್ಕೆ ಈ ಒಂದು ಕಾನೂನು ಅಡಿಯಲ್ಲಿ ಸಹಜ ಪ್ರಶ್ನೆ ಮಾಡಿದಾಗ ಪಾರ್ಲಿಮೆಂಟ್ದಲ್ಲ ಈ ಇದರ ನಮ್ಮ ಗೃಹ ಖಾತೆಯ ರಾಜ್ಯ ಸಚಿವರಾದಂತಹ ನಿತ್ಯಾನಂದ ರಾಯರು ಏನು ಕೊಡ್ತಾರಪ್ಪ ಯೂನಿಯನ್ ಮಿನಿಸ್ಟರು, ಇದರಲ್ಲಿ 5000 ಈ ಕಳೆದ 10 ವರ್ಷಗಳಲ್ಲಿ 5297 ಕೇಸ್ ರಿಜಿಸ್ಟರ್ ಆಗಿದಾವ. ಎಷ್ಟು 5000 ಮೇಲ್ಪಟ್ಟು 5297 ಕೇಸ್ ರಿಜಿಸ್ಟರ್ ಆಗಿದಾವ. ಆದರೆ ಅದರಲ್ಲಿ ಕನ್ವಿಕ್ಟ್ ಅಂದರೆ ಶಿಕ್ಷೆ ಆಗಿದ್ದು ಕೇವಲ 40 ಕೇಸ್ಗಳಲ್ಲೇ, ಆ 40 ಕೇಸಲ್ಲಿ ಆಗಬಹುದು ಅಂತ. ಮತ್ತು ಅದಕ್ಕಾಗಿ ಇನ್ನೊಂದು ಪ್ರಶ್ನೆಯನ್ನು ಮಾಡಿದರು ಪಾರ್ಲಿಮೆಂಟ್ದಲ್ಲಿ, ಮತ್ತು ಈಗ ಎಷ್ಟು ಜನ ಇದ್ದಾರಪ್ಪ ಒಳಗಿದ್ರು ಎನ್ಕ್ವೈರಿ ಒಳಗೆ ಅಂದಾಗ ಅದು ಉತ್ತರ ಕೊಡಲಿಲ್ಲ ಅವರು. ಕೇಸ್ ಎಷ್ಟಿದಾವೆ ಹೇಳಿದರು, ಮುಂದೆ ಅದ್ರ ಜೊತೆಗೆ ಎಷ್ಟು ಕನ್ವಿಕ್ಟ್ ಆಗಿದಾವೆ ಅದು ಶಿಕ್ಷೆ ಎಷ್ಟಾಗಿದಾವೆ ಅನ್ನೋದು ಹೇಳಿದರು. ಅಂದ್ರೆ 5000 ಮೇಲ್ಪಟ್ಟಿರುತ್ತಿರುವಂತಹ ಈ ರಿಜಿಸ್ಟರ್ ಆದಂತಹ ಕೇಸ್ಗಳಲ್ಲಿ ಕೇವಲ 40 ಕೇಸ್ಗೆ ಎಷ್ಟು ಪರ್ಸೆಂಟೇಜ್ ಆಯಿತು ಅದು ನೀವು ಮಾಡಿಕೊಡೋ. ಅಂದರೆ ಇಷ್ಟು ಕಡಿಮೆ ಪರ್ಸೆಂಟೇಜ್ ಕನ್ವಿಕ್ಷನ್ ಆಗುವಂತಹ ಈ PMLA ಅಂದರೆ ಅದು ಸಾಕಷ್ಟು ಟೈಮ್ ಕೊಟ್ಟಿದ್ದಾರೆ. ಅದಕ್ಕೆ ಏನಪ್ಪ ಅಂತಂದ್ರೆ ಈ ಇದನ್ನು ಕೊಡಬಾರ್ದು, ಜಾಮೀನು ಕೊಡಬಾರ್ದು ಅಂತೇಳಿ ವರ್ಷದಲ್ಲಿ ಒಯ್ಬೋದು ಅವರು PMLA. ಇದನ್ನೇ ನಾವು ED ಒಂದು ಅಧಿಕಾರಿಗಳು ED ದಾಳಿ ಮಾಡಿದಾಗ ನಾವು ಇಲ್ಲೇ ಕರ್ನಾಟಕದ ಬಗ್ಗೆ ನೋಡು ಬಂದು ಹೇಳಿದ್ದೀನಿ, ಏನು ಚರ್ಚೆ ಮಾಡಿದ್ದೀರಿ ನೀವು, ನಾವು ಮಾಡಿದ್ದೀವಿ ಅದನ್ನು. ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರ ಈಗೇನು ವಾಲ್ಮೀಕಿ ಹಗರಣ ಬಂದಾಗ ಆ ಸಂದರ್ಭದಲ್ಲಿ ಕಲ್ಲೇಶ್ ಅನ್ನುವಂಥವ್ರು ಆರೋಪ ಮಾಡಿದ್ರು, ಇಲ್ಲ ನಾವು ನಿಮಗೆ ಬಿಡೋಕ್ಕೆ ಸಾಧ್ಯ ಅಂದರೆ ನಿಮ್ಮ ಆಫೀಸ್ ಸಾಕ್ಷಿ ಆದ್ರೆ ಆದರೆ ನೀವು ಸಿದ್ದರಾಮಯ್ಯ ಹೆಸರು ಹೇಳಬೇಕು ಅನ್ನುವಂಥ ಮಾತನ್ನು ಅವ್ರು ಅಂದರು ಅಂತೇಳಿ ಇವರು FIR ಹೊರತು ನೀವು ನೋಡಿದಿರಿ. ಆದರೆ ಅದ ನಂತರ ಏನೋ ಗದ್ದಾಯಿತು, ಅದು ರಿಜಿಸ್ಟ್ರೇಷನ್ ಆಗಲಿಲ್ಲ ಮಾತು ಬೇರೆ, ಬಟ್ ಕೇಳಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಈ ರೀತಿ ಬೆದರಿಸುವಂಥ ಸಂದರ್ಭಗಳು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಒಂದು PMLA ಈ ಏನು ಈಗ ಸಿಗ್ತಾ ಇದ್ದಾರ, ಸಿಕ್ಕಿದ್ದಾರ, ಈಗ ಒಳಗಿದ್ದಾರ, ಅಥವಾ ಈಗಾಗಲೇ ಕೆಲವೊಬ್ಬರು ತಪ್ಪಿಸ್ಕೊಂಡು ಬಂದಾರ, ಇಲ್ಲ ಅದಕ್ಕೆ ರಿಜಿಸ್ಟರ್ ಆಗಿದ್ದು ಕೆಲವು ತಪ್ಪಿಸ್ಕೊಂಡು ಬಂದ್ರೆ ಹೆಂಗಂದ್ರೆ ಆಳುವ BJP ಇದ್ದಿದ್ದು ಅವ್ರನ್ನ ಬಿಡುಗಡೆ ಮಾಡಿದ್ದು ಅದು. ಯಾಕಂದರೆ ಈ ಮನಿ ಲಾಂಡ್ರಿಂಗ್ ಕೇಸ್ನೊಳಗೆ ಸಾಕಷ್ಟು ಜನ ಅದರಲ್ಲೂ ಯಾರು ತಮಗೆ ಬೇಡ ಆಗ್ತದೋ ಜನರಿಗೆಲ್ಲರೂ ಫಿಕ್ಸುವಂಥದ್ದು. ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲೇ ರಾಜಕೀಯ ಮಾಡ್ಬೇಕಪ್ಪ ಆಗಿತ್ತು ಅಂದ್ರೆ ದುಡ್ಡು ಅಂತ ಅನಿವಾರ್ಯ ಎಲ್ಲರಿಗೂ ಬೇಕು. ಮತ್ತು ಪ್ರಾಮಾಣಿಕವಾಗಿ ನೀವು ದುಡಿದ್ರೆ ಮುಂಜಾನೆ ಸಾಯಂಕಾಲ ದುಡಿದ್ರೆ ಎಷ್ಟು ಬರೋದು, ನಿಮ್ಮ ಪಗಾರ ಎಷ್ಟು ಬರೋದು, ಅದರೊಳಗೆ ಅದು ಗಳಿಸಿ ಉಳಿಸಿ ನೀವು ರಾಜಕೀಯ ಮಾಡೋಕೆ ಸಾಧ್ಯ ಇದ್ದಾರ. ಮತ್ತು ಇವತ್ತು ರಾಜಕೀಯ ಅಂದ್ರೆ ಏನು, ದುಡ್ಡು ಹಂಚಿ ದುಡ್ಡು ತಕ್ಕೊಳ್ಳೋಂಥ ಕೆಲಸ ಆದಂಗೆ ಆಗಿ ಹೋಗ್ಬಿಟ್ಟದ.
ಇವತ್ತು ಯಾವುದೇ ಒಂದು ನೀವು ರಾಜಕೀಯ ಫಂಕ್ಷನ್ ಮಾಡಿಕೊಂಡ್ರು ಅದು ಖರ್ಚದ ಖರ್ಚು ವೆಚ್ಚ ಮಾಡಬೇಕಾಗ್ತದೆ. ಮತ್ತು ಇಲೆಕ್ಷನ್ ಸಂದರ್ಭದಲ್ಲಂತೂ ಎಲ್ಲರೂ ಅನುಭವಕ್ಕೆ ಬಂದಂಥ ಮಾತ್ರ ಎಲ್ಲ ಕಡೆ ಹೆಚ್ಚು ಕಡಿಮೆ ಏನಪ್ಪ ಅಂದರೆ ದುಡ್ಡು ಹಂಚುವಂಥ ಕೆಲಸ ನಾವು ನೋಡ್ತಾ ಇರ್ತೀವಿ. ಹೀಗಾಗಿ ಈ ಒಂದು ದೊಡ್ಡ ಮೊತ್ತ ದುಡ್ಡನ್ನು ಗಳಿಸ್ಬೇಕಾದ್ರೆ ತಪ್ಪು ಹೆಜ್ಜೆಯನ್ನು ಪ್ರತಿಯೊಬ್ಬ ರಾಜಕಾರಣಿ ಅಥವಾ ಅವ್ರಿಗೆ ಹೆಲ್ಪ್ ಮಾಡುವಂಥ ಅಧಿಕಾರ ಶಾಹಿ ವರ್ಗದವರು ಅಥವಾ ಅವ್ರಿಗೆ ಹೆಲ್ಪ್ ಮಾಡುವಂಥ ವ್ಯಾಪಾರಶಾಹಿ ವರ್ಗದವರು ದುಡ್ಡನ್ನು ಹಂಚ್ತಾ ಇರ್ತಾರೆ. ಹೀಗಾಗಿ ಈ ದುಡ್ಡಿನ ಮೂಲು ಯಾವುದು ಹುಡುಕೋ ಸಲುವಾಗಿ ಸಮಯ ಬೇಕಾಗ್ತಾಯಿದ್ರಿ ನಮಗೆ. ಅದೇ ಒಂದು ನೆಪ ಇಟ್ಕೊಂಡು ಇವತ್ತು ನೀವು ನೋಡಿದ್ದೀವಿ, ನಾವು ನೋಡಿದ್ದೀವಿ, ದೆಹಲಿಯಲ್ಲಿನೂ ನಮ್ಮ ಕೇಜ್ರಿವಾಲ್ ಸರ್ಕಾರದ ಮಿನಿಸ್ಟರ್ಗಳನ್ನ ಸ್ವತಃ ಕೇಜ್ರಿವಾಲ್ನ ಒಳಗೆ ಓದಿದ್ದು ನಮ್ಗೆ ಗೊತ್ತದೆ, ನಿಮಗೆ ಗೊತ್ತದೆ. ಇನ್ನೂ ಅನೇಕ ವಿರೋಧಿಗಳನ್ನ ಒಬ್ಬರಂತಬ್ಬರಲ್ಲ, ಇನ್ನೂ ಹೇಮಂತ್ ಸೊರೇನ್ ಅನ್ನೋರು ನಮ್ಮ ಮನೆ ನೋಡಿದ್ವಿ, ಇನ್ನೂ ಹಿಂಗೆ ಹೋಗ್ತದೆ ಪಟ್ಟಿ ಬೆಳೆಸಿದಾಗ. ಆದರೆ ಯಾರು ಸರ್ಕಾರದ ಜೊತೆ ಅಡ್ಜಸ್ಟ್ಮೆಂಟ್ ಆಗಿದ್ದಾರೋ ಅವ್ರನ್ನ ಇಡೀ ಬಿಡುಗಡೆ ಮಾಡಿದ್ದು ನಾವು ನೋಡ್ಬೋದು ಬಂದಿದ್ವಿ. ಅದರಲ್ಲಿ ದೊಡ್ಡ ಪ್ರಮುಖ ಹೆಸರು ಶರದ್ ಪವಾರ್ ಅವರ ಮಗ ಅಥವಾ ಶರದ್ ಪವಾರ್ ಅವ್ರ ಚಿಕ್ಕಪ್ಪ ಆಗ್ಬೇಕು ನಮ್ಮ ಅಜಿತ್ ಪವಾರ್ ಅವರಿಗೆ, ಅವ್ರ ಮೇಲೆ ಆರೋಪ ಮಾಡಿದ್ದರು ನಮ್ಮ ಮೋದಿಯವರು. ಆರೋಪ ಮಾಡಿದ 42 ಗಂಟೆಯಲ್ಲೇ ಅವರೆಲ್ಲರೂ ಶುದ್ಧ ಆದರು. ಹಂಗೆ ಅನೇಕರು ಎಲ್ಲ ರಾಜ್ಯಗಳಲ್ಲಿ ಒಂದು ಕಡಿಮೆ ಸಹಿತ ಒಂದು ರಾಜಕೀಯ ಲೀಡರ್ಗಳು 15-20 ಜನ ಆಗ್ಬೋದು. ಅವರಿಗೆಲ್ಲ ಹಿಡಿದು ಬಿಡುದು ಮಾಡಿದ್ರು. ಯಾರು ಅಡ್ಜಸ್ಟ್ ಆದ್ರಲ್ಲ ಅವ್ರಿಗೆ ಅಡ್ಜಸ್ಟ್ ಆಗದೇ ಇದ್ದವರು ಒಳಗಿದ್ದಾರೆ. ಇವತ್ತು ನೋಡ್ರಿ ಕೇಜ್ರಿವಾಲ್ ಒಪ್ಕೋತಾ ಇಲ್ಲ, ಅದಕ್ಕೆ ಕೇಜ್ರಿವಾಲ್ ಒಳಗದಾರ. ಅವ್ರು ಇವತ್ತು ಮೋದಿಯವ್ರನ್ನ ಒಪ್ಪಿಕೊಂಡು ನಾನು ನಿಮ್ಗೆ ಜಯ ಅಂತಂದ್ರೆ ಅಲ್ಲಿ ಅದು ಕೇಸ್ ಮುಚ್ಚಿ ಹೋಗ್ಬೋದೇನೋ. ಆದರೆ ಇವತ್ತು ಈ ನೆಲೆಯಲ್ಲೆಲ್ಲ ಇಡಿ ಮತ್ತು ಸಿ ಬಿ ಐ ಅದು ಸ್ವಲ್ಪ ಮಾಡ್ಕೊಂಡು ಬಂದು ಇಡಿ ಅಂತ ರಾಸಾರೋಸಾಗೆ ರಾಜಾರೋಷವಾಗಿ ಈ ಒಂದು ವಿರೋಧಿಗಳು ಹೇಳದ ಒಳಗೆ ಒಂದು ಕೆಲಸ ಮಾಡಲಿಕ್ಕಿರ್ತದೆ. ಇಂಥವು ಇವತ್ತು ಕಳೆದ 10 ವರ್ಷಗಳಲ್ಲಿ 5297 ಕೇಸ್ಗಳಾಗಿದ್ದಾವೆ ಇವ್ರ ಮೇಲೆ ಅಂತ. ಇದು ಇದೇ ರೀತಿಯಾಗಿ ಮುಂದುವರೆದ್ರೆ ಹೆಂಗಪ್ಪ ಅನ್ನೋಂಥ ಇವತ್ತು ಪ್ರಶ್ನೆ ಅದ. ಬಟ್ ಇವತ್ತು ಒಂದು ಸಣ್ಣ ಬದಲಾವಣೆ ಆಗಿದೆ ಏನಪ್ಪ ಅಂದರೆ 2024 ಚುನಾವಣೆಯಲ್ಲಿ ಒಂದಿಷ್ಟು ವಿರೋಧ ಪಕ್ಷಗಳು ಸ್ಟ್ರಾಂಗ್ ಆಗಿದ್ದಾವೆ, ಬಲಿಷ್ಠ ಆಗಿದ್ದಾವೆ. ಇಂಡಿಯಾ ಒಂದು ಸಂಘಟನೆ ಅನ್ನೋದು ಇವತ್ತು ಮೋದಿಯವರ ಎಲ್ಲ ಹಿಂದಿನ ಸಮಯದಲ್ಲಿ ಆದಂತಹ ಒಂದು ಏನಪ್ಪ ಉಚ್ಚಾರಗಳು ಇದನ್ನು ಬಳಸಿಕೊಂಡಿದ್ದು ದುರ್ಬಳಕೆ ಮಾಡಿಕೊಂಡಿದ್ದು ಇಡಿಯನ್ನು ಈ ಒಂದು PMLA ಕೇಸಿನ ಹಿನ್ನೆಲೆಯಲ್ಲಿ ದುರುಪಯೋಗ ಮಾಡಿಕೊಂಡಿದ್ದು ನೋಡಿದ್ವಿ. ಈ ಸಲ ಅದು ಆಗ್ತಾ ಇಲ್ಲ, ಕಡಿಮೆ ಆಗ್ತಾ ಇಲ್ಲ. ಯಾಕಂದರೆ ಅವ್ರಿಗೂ ಮಾಡೋರು ಅಧಿಕಾರ ಶಾಹಿದವರೇ ಆಯಿತು, ಇನ್ನೊಬ್ರಿಗೆ ಆಯಿತು. ಇಲ್ಲಿ ವಿರೋಧ ಪಕ್ಷನವ್ರಪ್ಪ ನಾವೇನಾದರೂ ಮಾಡಿದ್ರೆ ನಮಗೆ ತೊಂದರೆ ಆಗ್ತದೆ ಅನ್ನೋ ಭಯನ ಅವ್ರನ್ನ ಮೂಡಲಿಕ್ಕೆ. ಹೀಗಾಗಿ ಸ್ವಲ್ಪ ಪ್ರಮಾಣ ಕಡಿಮೆ ಅನ್ನೋಕ್ಕಿಂತಲೂ ಎಲ್ಲದು ಅಲ್ಲೇ ನಿಂತದೆ. ಈ ಹೊಸದಾಗಿ ಒಂದಿಷ್ಟು ಇನ್ನೂ ಯಾವ ಅಂತ ಭರ್ತಿ ಆಗಿಲ್ಲ 2024 ಚುನಾವಣೆ ರಿಸಲ್ಟ್ ಬಂದ ಮೇಲೆ ಅಂತ. ಆದರೂ ಪ್ರಯತ್ನ ಮಾಡ್ತಾಯಿದ್ದಾರೆ, ಇಲ್ಲಂತಲ್ಲ. ಇನ್ನೊಂದು ಸ್ವಲ್ಪ ಕೆಲವು ಜನರು ಹಾಕ್ಕೊಂಡು ಮಾಡಿ ಏನು ಮಾಡುವಂಥ ಒಂದಿಷ್ಟು ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ವಿ. ಅಂದರೆ ಇಲ್ಲೇ ನಾ ಈ ವಿಷಯವನ್ನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದರೆ ಇವತ್ತು ಮುಖ್ಯವಾಗಿ ಈ PMLA ಬಗ್ಗೆ ಇನ್ನಷ್ಟು ಚರ್ಚೆ ಆಗಬೇಕು. ಅನಗತ್ಯ ಪಾಪ ಅದರಲ್ಲಿ ಇಲ್ಲದಾರಂಥ ಒಂದೊಬ್ಬರು ನಿರಪರಾಧಿಗಳನ್ನು ನಾ ಒಂದಿಷ್ಟು ಬಂಧಿಸೋದು ಅಥವಾ ಒಂದು ಎನ್ಕ್ವೈರಿ ಹೆಸರಲ್ಲಿ ಅವ್ರನ್ನ ಜೈಲಲ್ಲಿ ಇಡುವಂಥದ್ದು ತಪ್ಪು ಅನ್ನೋದು ಇವತ್ತು ನಿಮ್ಗೆ ಹೇಳೋ ಸಲುವಾಗಿ. ಯಾಕಂದರೆ 5297 ಕೇವಲ 40 ಕೇಸ್ಗಳು ಕನ್ವಿಕ್ಟ್ ಆದಾಗ 0.04 ಎಷ್ಟಾಗ್ತದೆ ನೋಡ್ರಿ. ಇವತ್ತು ತೆಗದ 100 ಆಗಿದ್ರೆ ಅಡ್ಡಿಲ್ಲ, ಭಾರಿ ಪಾನ್ಸ್ ಆಗಿದ್ವಿ. ಇವತ್ತು 5,500 ಸಮಕ್ಕೆ ಬಂದದ ನೆಟ್ಟಾಗೆ. ನಮ್ಮ ನಿತ್ಯಾನಂದ ರಾಯರು ಹೇಳಿದ ಪ್ರಕಾರ 5297 ಅದರಲ್ಲಿ 40 ಶಿಕ್ಷೆ ಆಗ್ಯದ, ಕನ್ವಿಕ್ಟ್ ಆಗಿದ್ದಾರಂತೆ. ಅದಕ್ಕೆ ಕೇವಲ ತಮ್ಮ ವಿರೋಧಿಗಳನ್ನು ಹಣಿಯುವ ಸಲುವಾಗಿ ಇವತ್ತು ಮೋದಿಯವರು ಇದೇನು ಬಳಸ್ತಾ ಇದ್ದಾರೆ. ಇತ್ತಪ್ಪ ಮುಂದಿನ ದಿನಗಳಲ್ಲಿ ಇದಿವ್ರಿಗೆ ವೈರಿ ಆದರೂ ಆಗಬಹುದು ಅನ್ನುವಂಥ ಒಂದು ಸಾಮಾನ್ಯ ಮಾತು ಕೇಳಿಬರ್ತಾ ಇದೆ. ಇದು ಒಂದು ಭಾಗ. ಇವತ್ತು ಇದನ್ನು ನಿಮ್ಮ ಜೊತೆಗೆ ಮಾತಾಡ್ತಾ ಈ PMLAನ ಆದಷ್ಟು ನಮ್ಮ ಮೋದಿಯವರ ಸರ್ಕಾರ ಇನ್ನೂ ಮರುಚಿಂತನೆ ಮಾಡಿ. ಯಾಕಂದರೆ ಇದು ಇವ್ರದ್ದು ನಿಮ್ಮದು ಸಹಿತ ಅಥವಾ ಈಗಿನ ಸರ್ಕಾರನು ಇದು ಭಾಳ ಪರ್ಮನೆಂಟ್ ಆಗಿ ಅದು ಭಾಳ ಮುಂದುವರಿಸ್ತಿದೆ ಅನ್ನೋದಕ್ಕೆ ಯಾವ ಆಧಾರವೂ ಇಲ್ಲ. ಯಾಕಂದರೆ ಇಲ್ಲಿವರೆಗೆ ನೀವು PMLA ಆಧಾರದ ಮೇಲೆ ಸಾಕಷ್ಟು ಕೇಸ್ಗಳು ಹಾಕಿದ್ರಿ, ಮಾಡಿದಿರಿ. ಅದರಲ್ಲೂ ED ಮೂಲಕ ನಮ್ಮ ರಾಹುಲ್ ಗಾಂಧಿಯವ್ರನ್ನಾಗಿರ್ಬೋದು, ಸೋನಿಯಾ ಗಾಂಧಿಯವ್ರನ್ನಾಗಿರ್ಬೋದು, ಅದರ ನಂತರ ಕರ್ನಾಟಕದ ಅನೇಕ ನಾಯಕರನ್ನಾಗಿರ್ಬೋದು, ಅದ್ರ ಹಿಡಿಯೋ ಪ್ರಯತ್ನ ಸಿಗಿಸೋ ಪ್ರಯತ್ನ ಮಾಡಿದಿರಿ. ಮತ್ತು ಕೇಜ್ರಿವಾಲ್ರಾಗಿರ್ಬೋದು, ಅವ್ರ ಗೆಳೆಯರಾಗಿರ್ಬೋದು, ಅವ್ರನ್ನೂ ಹಿಡಿಸಿದಿರಿ, ಅನೇಕ ವಿರೋಧಗಳು ಹಿಡಿಸಿದಿರಿ. ಅದೇ ಕಾಲಕ್ಕೆ ಮಹಾರಾಷ್ಟ್ರದಲ್ಲೂ ಸಹಿತ ಶರದ್ ಪವಾರ್ ಅವರಿಗೆ ಇನ್ನುಳಿದವ್ರಿಗೆ ಅದನ್ನು ಬೆದರಿಕೆ ಹಾಕ್ತಾ ಇದ್ದೀರಿ. ಇವೆಲ್ಲನೂ ನಾಳೆ ನಿಮಗೂ ಒಳ್ಳೆ ನಿಲ್ಲುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಇದು ಪರಾಮರ್ಶೆ ಮಾಡಿದ್ರು ಉತ್ತಮ. ಯಾಕೆಂದರೆ 5297 ಮಂದಿಯೊಳಕ್ಕೆ 40 ಶಿಕ್ಷೆ ಆಗ್ತೈತೆ ಅಂದರೆ ಇದರಲ್ಲಿ ಏನು ದೋಷ ಅದ, ಅದು ಎನ್ಕ್ವೈರಿ ಮಾಡಿ. ಇದು ಒಂದೇನು. ಇನ್ನು ಎರಡನೇ ಭಾಗ ಇತ್ತೀಚೆಗೆ ನಿಮಗೆ ಗೊತ್ತಿದ್ದಾಗ ಈಗ ನಾವು ಅದನ್ನು ಹೇಳುವಂಗೇನಪ್ಪ ಅಂತಂದರೆ ಈ ಒಂದು SKM ಅಂದರೆ ಸಂಯುಕ್ತ ಕಿಸಾನ್ ಮೋರ್ಚಾ, ಇದು ಈ ಒಂದು ಇದರ ಸಂಘಟನೆ ಜನ
ಅಂದರೆ ಇದರಲ್ಲಿ ಹೋರಾಟ ಮಾಡಿದಂಥ ಲೀಡರ್ಗಳು ವಿಶೇಷವಾಗಿ ನಮ್ಮ ರಾಹುಲ್ ಗಾಂಧಿಯವ್ರಿಗೆ ಭೇಟಿಯಾಗಲಿಕ್ಕೆ ಬಂದಿದ್ದರು ಅನ್ನೋದು ನೀವು ನೋಡಿದಿರಿ. ಪಾರ್ಲಿಮೆಂಟಲ್ಲಿ ಭೇಟಿಯಾಗಿ ಅವರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ. 20 ಅಂಶಗಳ ಕಾರ್ಯಕ್ರಮ 20 ಬೇಡಿಕೆಗಳನ್ನ ಅವ್ರ ಮುಂದೆ ಇಟ್ಟಿದ್ದಾರೆ. ಇವ್ರು ನಮಗೆ ಮಾಡಿಕೊಡ್ರಪ್ಪ ಮಾತ್ರ ಅದರಲ್ಲಿ 20 ಬೇಡಿಕೆಗಳಲ್ಲಿ ಸ್ವಾಮಿನಾಥನ ಆಯೋಗದ್ದು ರಿಪೋರ್ಟನ್ನು ಅನುಷ್ಠಾನ ತೊಗೊಂಬರ್ರಿ, ಅದ್ರ ಜೊತೆಗೆ ನಮಗೆ ಮಿನಿಮಮ್ ಪ್ರೈಸ್ ರೇಟ್ ಅಂದರೆ ಸಪೋರ್ಟಿಂಗ್ ಪ್ರೈಸ್ ನಮಗೆ ಕಾನೂನು ಮಾಡಿರಿ, ಇಂಥವು ನಮ್ಮ ಎಲೆಕ್ಟ್ರಿಕ್ ಬಿಲ್ಲ ಮಾಫ್ ಮಾಡಿರಿ ಅಥವಾ ನಮ್ಮ ಸಾಲ ಮಾಫ್ ಮಾಡಿರಿ, ಇಂಥವ್ರಿಗೆ ಒಂದು ಬೇಡಿಕೆ ಇಟ್ಟುಕೊಂಡು ಬಂದು ಬೇಡಿಕೆ ಇಟ್ಟಿದ್ದಾರೆ. ಇದನ್ನು ಇವತ್ತು ಆ್ಯಕ್ಚುಲಿ ಸರ್ಕಾರ ಮುಂದಿಡಬೇಕಾಗಿತ್ತು, ಆದರೆ ಸರ್ಕಾರ ಅವರು 10 ಲಕ್ಷ ಕೊಡ್ತಾ ಇಲ್ಲ. ಈ ರೈತರ ಸಮಸ್ಯೆ ಬಂದಾಗ ಇವರೆಲ್ಲ ರೈತರು ಶ್ರೀಮಂತ ರೈತರು ಅಂತ ಡಿಫೈನ್ ಮಾಡಿಬಿಟ್ಟಿದ್ದಾರೆ ಅವರು. ಈ ಹರಿಯಾಣ, ಪಂಜಾಬ್ ಮತ್ತು ಅದೇ ಕಾಲ ಉತ್ತರ ಪ್ರದೇಶದ ಪಶ್ಚಿಮ ಭಾಗದ ರೈತರು ಇವರೆಲ್ಲರೂ ಶ್ರೀಮಂತರಪ್ಪ, ಈ ರೈತರು ಏನು ಬೇಕಾಗಿಲ್ಲ ಅನ್ನೋ ತಿಳ್ಕೊಂಡಿದ್ದಾರೆ. ಇವರು ಬಡ ರೈತರು ಅಲ್ಲ ಅನ್ನುವಂಥ ಒಂದು ವಿಚಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಆದರೆ ಇವತ್ತು ಎಲ್ಲ ನಾಯಕರು ಅವರೆಲ್ಲರೂ ಇವತ್ತು ಏನಪ್ಪ ಅಂತಂದ್ರೆ ರಾಹುಲ್ರ ಗೆಳೆತನ ಮಾಡಲಿಕ್ಕೆ ಅಂದರೆ ರಾಹುಲ್ರ ಭೇಟಿ ಆಗಿ ಬಂದು ಅವ್ರ ಜೊತೆ ಮಾತಾಡಿಕೊಂಡಿದ್ದಾರೆ. ಇಲ್ಲರಿ ನಮಗೆ ನೀವು ಇದ್ದಂಥವ್ರ ಏನಪ್ಪ ಅಂತಂದ್ರೆ ಒಂದು ಪರಿಹಾರ ಹುಡುಕೊಳ್ಳಿ, ಇವುಗಳು ಬದಲಾಗಿ ಲೋನ್ ಮಾಫಿ ಮಾಡಿರಿ, ಮತ್ತಿರ ಮಾಡಿರಿ, ನಮ್ಮ ಬದುಕು ಕಷ್ಟ ಆಗ್ಯದ, ಮತ್ತು ಮಾರ್ಕೆಟ್ ಇಲ್ಲ, ನಮಗೆ ಮಾರ್ಕೆಟ್ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿಕೊಡ್ರಿ, ಮತ್ತು ಮಿನಿಮಮ್ ಒಂದು ಸಪೋರ್ಟಿಂಗ್ ಪ್ರೈಸ್ ಮಾಡಿರಿ ಅನ್ನೋ ಬೇಡಿಕೆಗಳು ಇಟ್ಟಿದ್ದಾರೆ. ಇದನ್ನು ನಮ್ಮ ಈಗಾಗಲೇ ಚುನಾವಣೆ ಪೂರ್ವದಲ್ಲಿ ರಾಹುಲ್ ಗಾಂಧಿಯವರು ಹೇಳಿದರು, ನಮಗೊಂದು ವೇಳೆ ನೀವು ಅಧಿಕಾರಕ್ಕೆ ತಂದ್ರೆ ನಾವು ನಿಶ್ಚಿತವಾಗಿಯೂ ಇದನ್ನು ಮಾಡಿಕೊಡ್ತೀವಿ ಅಂತೇಳಿ. ಆದರೆ ಇವತ್ತು ಸಹಜವಾಗಿ ನಿಮಗೆ ನಮಗೆ ಗೊತ್ತಿದ್ದಂಗೆ ರಾಹುಲ್ ಅಧಿಕಾರ ಅಂತಿದೆಯಿಲ್ಲ, ಆದರೆ ವಿರೋಧ ಪಕ್ಷದಲ್ಲಿ ಪ್ರಬಲರಾಗಿದ್ದಾರೆ. ಮತ್ತು ಇವತ್ತಿನ ಈ ಒಂದು ರೈತ ಸಂಘಟನೆಗಳಿಗೆ ಇವತ್ತೊಂದು ಎಲ್ಲಿಂದಾದರೂ ಸಪೋರ್ಟ್ ಬೇಕಾಗಿದೆ. ಸ್ವತಃ ಅವರು ನೀವು ನೋಡಿದಿರಿ ಲಾಸ್ಟ್ ಟೈಮ್ ವರ್ಷಗಂಟ್ಲೆ ಕುಳಿತರು, ಪಾಪ ಅವರು ಒಂದು ವರ್ಷಗಂಟ್ಲೆ ಕುಳಿತುಕೊಂಡು ಹೋರಾಟ ಮಾಡಿದ್ರು ಸಹಿತ ಅವ್ರಿಗೆ ಏನು ರಿಸಲ್ಟ್ ಬಂತಪ್ಪ ಆ ಟೈಮ್ದಲ್ಲಿ ಅಂದ್ರೆ ಇವರು ಭಯೋತ್ಪಾದಕರಪ್ಪ ಅಥವಾ ಇವರು ಏನಪ್ಪ ಅಂತಂದ್ರೆ ಈ ಒಂದು ಖಲಿಸ್ತಾನಿವಾದಿಗಳು ಅನ್ನುವಂಥ ವಾದಗಳು ಆರೋಪಗಳು ಬಂದು ಇವ್ರ ಮೇಲೆ. ಮತ್ತು ಒಂದು ವರ್ಷ ಪಾಪ ಅವರು ಬಿಸಿಲು ಅನ್ನಿಲ್ಲ, ಮಳೆ ಅನ್ನಲಿಲ್ಲ, ಚಳಿ ಅನ್ನಲಿಲ್ಲ, ದೆಹಲಿ ಬಾರ್ಡ್ಗಳಿಗೆ ಹೋದರು. ಮತ್ತು ದೆಹಲಿ ಸುತ್ತಮುತ್ತ ಎಲ್ಲ ಬಾರ್ಡರ್ಗಳು ಇವ್ರು ಏನಪ್ಪ ಎಂಥದ್ದು ಹಾಕಿದ್ರು ಬೀಲಿ ಅಂತಂದರೆ ಅದನ್ನು ಯಾವುದೂ ದಾಟಿವಾಗಿ ಸಾಧ್ಯ ಇಲ್ಲಪ್ಪ. ಅದೊಂದು ರೀತಿ ಅಂತಾರಾಷ್ಟ್ರೀಯ ಬಾರ್ಡರ್ದಂಗೆ ಆಗಿಬಿಟ್ಟು ದೆಹಲಿ ಮತ್ತು ಈ ರೈತರ ಮಧ್ಯದಲ್ಲಿ ಇರುತ್ತಿರುವಂಥ ಬಾರ್ಡರ್ ಇದ್ದು ಅದಕ್ಕಾಗಿ ಸಾಕಷ್ಟು ನಮ್ಮ ಏನಪ್ಪ ರಾಕೇಶ್ ಟೆಕಾಯತರ ಆಗಿರ್ಬೋದು, ಇನ್ನುಳಿದವ್ರು ಆಗಿರ್ಬೋದು, ಯೋಗೇಂದ್ರ ಯಾದವ್ ಅಂತವ್ರು ಆಗಿರ್ಬೋದು, ಸಾಕಷ್ಟು ಹೋರಾಟ ಮಾಡಿದ್ರು, ಎಲ್ಲರೂ ಕೂಡಿದ್ರು, ಸಂಘಟನೆ ಕೂಡಿದ್ರು ನೀಕ. ಆದರೆ ರಿಸಲ್ಟ್ ಮಾತ್ರ ಏನಾಯ್ತು ಪಕ್ಕನಿಗೆ ಅಂತಂದರೆ ಆ 3 ಕಾಲೇಕಾನೂನುಗಳು ಹಿಂದೆ ತಗೊಂಡಿದ್ದು ದೊಡ್ಡ ವಿಷಯಪ್ಪ ಅನ್ನೋಂಗೆ ಆಗೋಗ್ಬಿಡ್ತು. ಅದರ ನಂತರಂತೆ ಉತ್ತರ ಪ್ರದೇಶದಲ್ಲೇ BJP ಗೆದ್ದು ಆ ನಂತರ ಹಿಂಗೆ ಬೆಳಕೋದು ಬಂದು ಮುಂದೆ ಈ ಒಂದು ಲಾಸ್ಟ್ ಟೈಮ್ ನೀವು ಫೆಬ್ರವರಿ ಒಳಗೂ ಹೋರಾಟ ಮಾಡಿದ್ರು ನಮ್ಮ ಯಾರಪ್ಪ ಅಂತಂದ್ರೆ ರೈತರು, ಆ ಸಂದರ್ಭದಲ್ಲಿ ಅವ್ರಿಗೆ ಯಶಸ್ಸಿಗಲಿಲ್ಲ, ಅಲ್ಲಿಯೂ ಸಾಕಷ್ಟು ತೊಂದರೆಗಳಾದವು. ಹೀಗಾಗಿ ಆ ಎರಡೂ ಸಂದರ್ಭಗಳಲ್ಲಿ ಏನಪ್ಪ ಅಪ್ಪ ಅಂತಂದ್ರೆ ಈ ಒಂದು February 13-14 ಇದೇ ವರ್ಷದ ಹಿಂದಿನ ಒಂದು ವರ್ಷದ ಮೂಮೆಂಟ್ದಲ್ಲೇ ಯಾವುದೇ ರೀತಿಯಾದಂಥ ಲಾಭ ರೈತರಿಗೆ ಸಿಗಲಿಲ್ಲ, ಇವ್ರ ಮಾದಿ ಬೆಲೆಯೂ ಸಿಗಲಿಲ್ಲ. ಯಾಕಪ್ಪ ಅಂತಂದ್ರೆ ಇವ್ರನ್ನ ಆದಷ್ಟು ಹತ್ತಿಕ್ಕುವಂಗೆ ಆದಷ್ಟು ಹರಿಯಾಣದ ಬಾರ್ಡರ್ ಆಚೆ ಉಳಿಯಂಗೆ ಮಾಡಿ ಹೋಗ್ಬಿಟ್ರು ಪಂಜಾಬ್ದಲ್ಲೇ, ಆ ದೆಹಲಿಗೆ ಬರ್ದಂಗೆ ತಳಿದ್ರು, ಅದು ಸಹಿತ ನೀವು ಮೂಮೆಂಟ್ ನೋಡಿದಿರಿ. ಹೀಗಾಗಿ ಇವತ್ತು ರೈತರಿಗೆ ಏನಾಗಿದೆಪ್ಪ ಅಂದ್ರೆ ಒಂದು ಅನಾಥ ಪ್ರಜ್ಞೆ ಕಾಣಲಿಕ್ಕತ್ತದ. ನಮ್ಮನ್ನು ಯಾರು ಉಳಿಸ್ತಾರಪ್ಪ, ನಮಗೆ ಯಾರನ್ನ ಬೆಳೆಸೋರು, ನಮ್ಮನೆ ಮುಂದಕ್ಕೆ ಯಾರು ಯಾರು ಅಂತದ್ದು. ಈ ಸಂದರ್ಭದಲ್ಲಿ ಈ ಒಂದು ಸ್ವಲ್ಪ ಈ 2024 ಚುನಾವಣೆಯಲ್ಲಿ ಜನನೂ ಒಂದಿಷ್ಟು ಭರವಸೆಯನ್ನು ಈ ನಮ್ಮ ಏನಪ್ಪ ಅಂತಂದ್ರೆ ಈ ರಾಹುಲ್ ಗಾಂಧಿಯವ್ರ ಮೇಲೆ ಇಟ್ಟಿದ್ದರಿಂದಾಗಿ ಸಹಜವಾಗಿನ ಈ ರೈತ ನಾಯಕರಿಗೂ ಇಲ್ಲಿ ಏನಾದರೂ ನಮ್ಮ ಪರಿಹಾರ ಸಿಗಬಹುದೇನೋ ಅನ್ನೋ ಆಶಯದಿಂದ ಈ ಕಡೆ ಬರ್ತಾ ಇದ್ದಾರೆ. ಹೀಗೆ ಬಂದು ಭೇಟಿ ಆಗ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಇಷ್ಟೆಲ್ಲ ಡೆವಲಪ್ಮೆಂಟ್ ನಡೆದಿದ್ದಾವೆ ಇಲ್ಲಂತಲ್ಲ. ಅದೇ ಕಾಲಕ್ಕೆ ನಮ್ಮ ರಾಹುಲ್ ಗಾಂಧಿಯವರು ನಡೆದಿರೋ ಸಹ ಸಾಕಷ್ಟು ಬದಲಾವಣೆ ಕಾಣ್ತಾ ಇದ್ವಿ ನಾವು. ಯಾಕಂದರೆ ರೈತರುಗಳು ಹೋಗುವಂಥದ್ದು, ಕಾರ್ಮಿಕರುಗಳು ಹೋಗುವಂಥದ್ದು, ಕಾರ್ಮಿಕ ಕೂಲಿಗಳಿಗೆ ಹೋಗುವಂಥದ್ದು ಇತ್ತೀಚೆಗೆ ಭಾಳ ಮಾಡ್ತಾ ಇದ್ದಾರೆ. ಮತ್ತು ಹೋಗಿ ಬರೀ ಕೇವಲ ತೋರಿಕೆಗೆ ಮಾಡ್ತಾ ಇದ್ದಾರೆ ಅಂತ ಅನಿಸೋದಿಲ್ಲ, ನಾವೇನೋ ಪರಿಹಾರ ಮಾಡ್ತೀವಿ ಅನ್ನುವಂಥ ಮಾತಿನಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದಿಷ್ಟು ಜನರಲ್ಲಿ ವಿರೋಧ ಪಕ್ಷಗಳ ಬಗ್ಗೆ ಭರವಸೆ ಬರಲಿಕ್ಕತ್ತದ. ಮತ್ತು ಈ ಮುಂಬರುವ ಇಲೆಕ್ಷನ್ದಲ್ಲೇ ಇವರು ಒಂದು ಪ್ರಭಾವಿ ಆಗಬಹುದು ಅನ್ನುವಂಥ ಆಶೆನೂ ಮೂಡಲಿಕ್ಕತ್ತದ. ಹೀಗಾಗಿ ಮೋದಿಯವರು ಸಹಿತ ನಿಧಾನಕ್ಕೆ ಈ ನಮ್ಮ ರಾಹುಲ್ ಗಾಂಧಿಯವರು ಬೆಳೆದ್ರೆ ತೊಂದರೆ ಆಗುವುದು ಅಂತ ತಿಳ್ಕೊಂಡು ಸಾಧಿಸಿದ ಮಟ್ಟಿಗೆ ಮೊದಲಿನ ಉಗ್ರತ್ವವನ್ನು ಕಡಿಮೆ ಮಾಡಿಕೊಳ್ತಾ ಇದ್ದಾರೆ. ಕಡಿಮೆ ಆಗಿದೆ ಅಂತ ಅನ್ನಿಸ್ತದೆ, ಅದು ನೋಡ್ಬೇಕಾದ್ರೆ ಏನು ಕಡಿಮೆ ಆಗಿದನೋ ಇಲ್ಲೋ ಸಂದರ್ಭದಾಗ ಗೊತ್ತಾಗುವಂಥದ್ದು. ಅದೇನು ಇರಲಿ, ರೈತರು ಮಾತ್ರ ಅದೇ ಕಾಲಕ್ಕೆ ಈ ಒಂದು PM ಬರೀ ಆದಂಥ ಜನ ಇವತ್ತು ನಿಧಾನಕ್ಕೆ ಎಚ್ಚರಗೊಂಡ ಇದು ತಪ್ಪು ಮಾಡ್ತಾ ಇದ್ದಾರಪ್ಪ ಮೋದಿ ಸರ್ಕಾರ ಅನ್ನೋದನ್ನು ಜನ ತಿಳಿಸೋ ಕೆಲಸವನ್ನು ಮಾಡಲಿಕ್ಕೆ ಹೆಚ್ಚಿದ್ದಾರೆ. ಇದು ಇದೇ ರೀತಿಯಾಗಿ ಮುಂದುವರಿಸಪ್ಪ ಅಂತಂದರೆ ನಿಶ್ಚಿತವಾಗಿಯೂ ಮುಂಬರುವ ದಿನಗಳಲ್ಲಿ ಮೋದಿಯವರಿಗೆ
ಇವು ಹಣದ ಪರಿಣಾಮ ಬೀರ್ಬೋದು ಏನು ಅನ್ನುವಂಥ ಇವು 2 ಗಂಟೆ ಇಟ್ಕೊಂಡು ಇವತ್ತು ನಾವು ಒಂದಿಷ್ಟು ಈ ಮುಂದಿನ ಚುನಾವಣೆ ಬಂತು. ಈಗ ನಿಮಗೆ ಗೊತ್ತದೆ ಯಾವುದಪ್ಪ ಅಂದ್ರೆ ಈ ಮಹಾರಾಷ್ಟ್ರದ್ದು ಮತ್ತು ಜೊತೆಗೆ ಹರಿಯಾಣದ್ದು, ಅದ ನಂತರ ಜಾರ್ಖಂಡದ್ದು, ಈ 3 ಚುನಾವಣೆಗಳು ಸಹಿತ ಅಲ್ಲೇ ಇವು 2 ಫ್ಯಾಕ್ಟರ್ಗಳು. ಒಂದು ಅನಗತ್ಯವಾಗಿ ನಿರಪರಾಧಿಗಳನ್ನ ಒಳಗೆ ಹೋಗ್ತಾ ಇದ್ದಾರಪ್ಪ, ಪಿ ಎಂ ಎಲ್ ಎ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ED ಮತ್ತು CBI ದುರ್ಬಳಕೆ ಮಾಡ್ತಾ ಇದ್ದಾರೆ, IT ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಈ ಸರ್ಕಾರ ಅಂತೇಳಿ ಈ ವಿರೋಧ ಪಕ್ಷಗಳು ಅದನ್ನು ಆರೋಪ ಮಾಡ್ತಾ ಇದ್ದಾವೆ. ಇದರಿಂದನೂ ಸಹ ಸಾಕಷ್ಟು ಹೊಡೆತಗಳು ನಮ್ಮ BJP ಸರ್ಕಾರಕ್ಕೆ, ಹಿಂದಿನ ಸರ್ಕಾರಕ್ಕೆ ಬಿದ್ದದ. ಮತ್ತು ಅದರಲ್ಲಿ ಭಾಳಷ್ಟು ಶಕ್ತಿಗಳು ಇದ್ದಾವೆ ಇಲ್ಲಂತಲ್ಲ. ED ಮತ್ತು CBI ತೋರಿಸಿ ಅನೇಕ ನಾಯಕರನ್ನು ತಮ್ಮ ಪಕ್ಷದಲ್ಲಿ ತೆಗೆದುಕೊಂಡಿದ್ದಾರೆ. ಮತ್ತು ಇದು ಅಸಮಾಧಾನಕ್ಕೆ ಕಾರಣ ಆಗಿದೆ. BJPಯಲ್ಲಿ RSS ಪ್ರಣೀತ ಜನರಿಗೆ, ಯಾರು RSSನ್ನು ಪ್ರೀತಿ ಮಾಡ್ತಾರೆ, ಯಾರು RSS ಜೊತೆಗೆ ತಮ್ಮನ್ನು ತಾವು ಗುರುತಿಸಿಕೊಂಡಾರ, ಅವ್ರಿಗೂ ಸಹ ಸಾಕಷ್ಟು ಇದು ಅಪಮಾನಕರವಾದ ಡೆವಲಪ್ಮೆಂಟ್ ಆಗಿದೆ. ಬಟ್ ಯಾರಿಗೆ ಹೇಳೋದಪ್ಪ ಇದನ್ನು ಅನ್ನೋಂಥ ಪ್ರಸಂಗ ಅದ. ಅದಕ್ಕೆ ಈ ಘಟನೆ ಅದ್ರ ಜೊತೆಗೆ ಈ ರೈತರದೊಂದು ಮತ್ತು ಈ ರೈತರು ಮತ್ತು ಅದೇ ಕಾಲಕ್ಕೆ ಈ PMLA ಈ ಒಂದು ಅನ್ಯಾಯಕ್ಕೊಳಗಾದಂಥ ಪ್ರಾಮಾಣಿಕತೆಗಳು ಒಂದಾಗುವುದರಿಂದಾಗಿ ಸಹಜವಾಗಿ ಮೋದಿಯವ್ರ ಮೇಲೆ ಅದು ಪ್ರಭಾವ ಆಗುವುದಷ್ಟೇ ಅಲ್ಲ, ಮುಂಬೈ ಚುನಾವಣೆಯಲ್ಲಂತೂ ಅದು ಭಾಳ ಪ್ರಭಾವ ಆಗ್ತದೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದರೆ ಮುಂಬೈಲಿ ರೈತರು ಸಾಕಷ್ಟು ಜನ ಇದ್ದಾರೆ, ಮುಂಬೈ ಮತ್ತು ಮಹಾರಾಷ್ಟ್ರದಲ್ಲೇ ಎರಡೂ ಒಂದಾದ ರಾಜಧಾನಿ ಅದು ಮುಂಬೈದು, ಅಲ್ಲಿ ಸಾಕಷ್ಟು ರೈತರಿದ್ದಾರೆ, ಅವ್ರಿಗೂ ಹೆಲ್ಪ್ ಆಗ್ತದೆ. ಈ ಇದರಿಂದ ಈ ಒಂದು ರೈತರಿಗೆ ಹೆಲ್ಪ್ ಆಗುವಂಥ ಕೆಲಸಗಳು, ಅವರಿಗೆ ಮಾರ್ಕೆಟ್ ಸಪೋರ್ಟಿಂಗ್ ಪ್ರೈಸ್ ಇದೆ, ಆದರೆ ಇನ್ನೂ ಡೆವಲಪ್ ಆಗುವ ಸಾಧ್ಯತೆಗಳಿದ್ದಾವೆ. ಅಲ್ಲೇ ಮಹಾರಾಷ್ಟ್ರದಲ್ಲಿ ರೈತರು ಹೆಚ್ಚಿರೋದ್ರಿಂದ, ಜೊತೆಗೆ ಇಂಡಸ್ಟ್ರಿಯಲಿಸ್ಟ್ ಹೆಚ್ಚಿದ್ದಾರೆ, ವ್ಯಾಪಾರಿಗಳು ಹೆಚ್ಚಿದ್ದಾರೆ, ಅವರೆಲ್ಲರಿಗೂ ಒಂದು ಬದಲಾವಣೆ ಸಲ ಬೇಕಾಗಿದೆ ಅಂತ ಅನಿಸ್ತಾ ಇದೆ. ಮತ್ತು ಅದಕ್ಕೆ ಹೆಚ್ಚಂದ್ರೆ ಇನ್ನೊಂದು ಏನಪ್ಪ ಅಂತಂದ್ರೆ, ಮುಂಬೈನಲ್ಲೇ ಈ ಗುಜರಾತಿಗಳು ನಮ್ಮ ಬಂದಂಥ ಅನೇಕ ವಿಷಯಗಳನ್ನು, ಹಕ್ಕುಗಳನ್ನು ಇವರು ಕಸ್ಕೊಳ್ತಾ ಇದ್ದಾರೆ, ನಮಗೆ ಬೀದಿಯಲ್ಲಿ ಇರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋಂಥ ಅಸಮಾಧಾನಗಳು ಇರೋದರಿಂದಾಗಿ ನಾಳೆ ಬರುತ್ತಿರುವಂಥ ಮಹಾರಾಷ್ಟ್ರದ ಚುನಾವಣೆಯಲ್ಲೇ BJP ಒಂದು ಆತಂಕ ಶುರುವಾಗಿಬಿಟ್ಟದೆ. ನಾಳೆ ಹೆಂಗಪ್ಪ ಇದೇ ರೀತಿ ಮುಂದುವರೆದ್ರೆ ಏನಾಗ್ಬೋದು ಅಂತ. ಇನ್ನು ಅದೇ ಕಾಲಕ್ಕೆ ಇನ್ನೊಂದು ನಿಮಗೆ ಈಗ ಹೇಳಿದಂಗೆ ಅದರ ನಂತರ ಬರೋದು ಹರಿಯಾಣ. ಹರಿಯಾಣ ಅಂತ ಲಾಸ್ಟ್ ಟೈಮ್ ಅಂತ 10 ಕತ್ತು ಎಲ್ಲನೂ ಏನಿದ್ದಪ್ಪ ಅಂತಂದ್ರೆ ಈ ಒಂದು BJP ಇದ್ದರು ಸಹಿತ BJP ಮತ್ತು ಗೆಳೆಯ ಮಿತ್ರ ಪಕ್ಷಗಳು ಆ ಚುನಾವಣೆಯ ಸಂದರ್ಭದಲ್ಲಿ ಒಂದಿಷ್ಟು ಹೆಚ್ಚು ಕಡಿಮೆ ಒಂದು ಬ್ಯಾಲೆನ್ಸ್ ಮೇಲನ ಈ ಒಂದು ನಮ್ಮ ಯಾರು ಹರಿಯಾಣ ಸರ್ಕಾರ ನಡೀತಾ ಇತ್ತು ಮೋದಿಯವರ ಆಶೀರ್ವಾದದಿಂದ ಖಟ್ಟರ್ ಅವರು ಸಾಕಷ್ಟು BJP ಪರ ಕೆಲಸ ಮಾಡಿದರೂ ಸಹಿತ ಅಲ್ಲೇ ಇವರು ಕೇವಲ ಒಬ್ಬ ಮೋದಿಯವರ ಪ್ರಿಯ ವ್ಯಕ್ತಿ ಅಂತನೋ ಕಾರಣ ಇವತ್ತು ಜನ ಅವ್ರ ಮೇಲೆ ವಿಶ್ವಾಸ ಕಡಿಮೆ ಮಾಡ್ಕೊಂಡದ. ಹೀಗಾಗಿ ಹರಿಯಾಣ ಸಹಿತ ಭಾಳ ಕಷ್ಟದ ಗೆಲ್ಲುವುದು BJPಗೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಇನ್ನು ಅದರ ಜಾರ್ಖಂಡ್ ಜಾರ್ಖಂಡದಲ್ಲಿ ಹೇಮಂತ್ ಸೊರೇನ್ ಮತ್ತು ದಿನಕ್ಕೆ ಬೆಳೀತಾ ಇದ್ದಾರೆ ಅವರು, ಅವರು ಹೆಸರು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಈ 3 ಕಡೆಯೂ ಇವರು ಗೆಲ್ಲುವುದು ಎಷ್ಟು ಸಾಧ್ಯ ಅನ್ನೋದು ಅಷ್ಟು ಚಿಂತೆ ಆಗಿದೆ. ಹೀಗಾಗಿ ಈ 2 ಘಟನೆಗಳು, ಒಂದು PMLA ಅದರಿಂದ ಆಗುತ್ತಿರುವಂಥ ಪರಿಣಾಮಗಳು, ಜೊತೆಗೆ ಈ ಒಂದು ರೈತರದ್ದು, ಇನ್ನೊಂದು ಭಾಳ ಪ್ರಭಾವಿ ಆಗುವಂಥದ್ದು ಏನಪ್ಪ ಅಂತಂದರೆ, ಅಷ್ಟ ಮಹತ್ವದ ಏನಪ್ಪ ಅಂತಂದ್ರೆ ನಮ್ಮ ಅಗ್ನಿವೀರರು ಯೋಧರ ಬದಲಾಗಿ ಇವರು ಯೋಧರಲ್ಲ ಪಾಪ, ಇವರು ಸುಮ್ಮನೆ ಇದಕ್ಕೆ ಬಂದಂಥ ದುಡಿಲಿಗೆ ಬಂದಂಥ ಜನ ಅನ್ನುವಂಥ ಮಾತನ್ನು ಇಂಡಿಯಾ ಘಟಬಂಧನ ಹೇಳ್ತಾ ಇದ್ದಾರೆ. ಯಾಕಂದರೆ ಒಬ್ಬ ಯೋಧನಿಗೆ ಒಬ್ಬ ಸೈನಿಕನಿಗೆ ಏನೇನು ಸಿಗಬೇಕಾಯಿತು ಮಿನಿಮಮ್ ಅದು ಸಿಗ್ತಾ ಇಲ್ಲ. 4 ವರ್ಷ ಆದಂತರ ಮತ್ತು ಗಂಟೆ ಮುಟ್ಟಿ ಕಟ್ಟಿಕೊಂಡು ಹೋಗುವಂಥ ಪ್ರಸಂಗ ಅಂತ ಪ್ರಚಾರ ಮಾಡೋದ್ರಿಂದಾಗಿ, ಜೊತೆ ನಿರುದ್ಯೋಗ ಹೆಚ್ಚಾಗೋದ್ರಿಂದ ಆಗಿದ್ದರಿಂದಾಗಿ ಇವೆಲ್ಲ ಕಾರಣಗಳಿಂದ ಇವತ್ತು ಏನಪ್ಪ ಅಂದ್ರೆ ಮೋದಿ ಸರ್ಕಾರ ಇಕ್ಕಟ್ಟಿಗೆ ಬಂದಿಸಿಕೊಂಡದು. ಅದಕ್ಕೆ ಅವರು ಇದ್ದಂಥವ್ರು ಯಾವುದೇ ಪ್ರಸಂಗದಲ್ಲಿ ಇದನ್ನು ಏನಪ್ಪ ಅಂತಂದ್ರೆ ಮಟ್ಟ ಹಾಕಬೇಕು, ಗೆಲ್ಲಬೇಕು, ಏನು ಮಾಡೋದು ಇದಕ್ಕೆ ಅನ್ನುವಂಥ ಒಂದು ಮಟ್ಟಕ್ಕೆ ಬಂದ. ಇತ್ತೀಚೆಗೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಈ ನಮ್ಮ ರಾಹುಲ್ ಗಾಂಧಿ ಅವರು ಘೋಷಿಸಿದಂಥ ಗ್ಯಾರಂಟಿಗಳನ್ನು ತೆಗೆದುಕೊಂಡು ನಿರುದ್ಯೋಗ ಉದ್ಯೋಗ ಕೊಡೋದು ಮತ್ತೇನು ಮಾಡೋದು ಕೆಲವು ಘೋಷಣೆ ಮಾಡಿ ಮುಂಬರುವ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋ ಅನ್ನೋಂಥ ಏನು ಪ್ರಯತ್ನ ನಡೆಸಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಗೊತ್ತಿಲ್ಲ. ಬಟ್ ಈ PMLA ಮತ್ತು ಅದೇ ಕಾಲ ರೈತರ ಮೇಲೆ ದಾಳಿ, ಇದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಈ 2 ಜೊತೆಗೆ ಇನ್ನಷ್ಟು ಇಲ್ಲಿಯ ಬಡತನ, ಅದ್ರ ಜೊತೆಗೆ ಏನಪ್ಪ ಕಾಂಟ್ರಾಕ್ಟ್ ಲೇಬರರ್ ದುಸ್ಥಿತಿ, ಇವೆಲ್ಲ ಮತ್ತು ನಿರುದ್ಯೋಗ, ಇವೆಲ್ಲ ಕಾರಣ ಆಗಿ ಮೋದಿಜಿಯವರು ಈ ಮುಂಬರುವ ದಿನದಲ್ಲೇ 3 ರಾಜ್ಯಗಳಲ್ಲಿ ಏನಾದರೂ ತಮ್ಮ ಅಸ್ತಿತ್ವವನ್ನು ವಿಧಾನಸಭಾ ಚುನಾವಣೆ ಕಳೆದುಕೊಂಡ್ರೆ ಅವ್ರಿಗೆ ಭಾರಿ ಅವರ ವೈಯಕ್ತಿಕ ರಾಜಕೀಯ ಬದುಕಿ ಬಾತು ತೊಂದರೆ ಬೀಳ್ಬೋದು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದೇನೋ ಆಗಲಿ ಈ ಒಂದು PMLA ಆಯಿತು, SKM ಆಯಿತು. PMLA ಅಂದ್ರೆ ಗೊತ್ತದೆ ನಿಮಗೆ, ಮನಿಪ ಏನಪ್ಪ ಲಾಂಡ್ರಿಂಗ್ ಇದು ಆ್ಯಕ್ಟ್, ಅದನ್ನು ತಡೆಯುವಂಥದ್ದು, ಅದನ್ನು ತೆಗೆದುಹಾಕಿ ಒಂದು ಆಗಲಿ ತಪ್ಪಿಸಿ ಶಿಕ್ಷೆ ಸಿಗಲಿ, ಆದರೆ ನಿರಪರಾಧಿಗಳು ಸಹಿತ ಅವ್ರ ಜೊತೆ ಸಿಕ್ಕೊಂಡು ಹೋಗುವಂಥದ್ದು ಆಗಬಾರ್ದು. ತಿಳ್ಕೊಂಡು ಅದಕ್ಕೊಂದು ಏನಾದರೂ
ಮೆಡಿಷನ್ ಹಾಕ್ಬೇಕಂದ್ರೆ ಅಮೆಂಡ್ಮೆಂಟ್ ಮಾಡುವಂಥ ಸಾಧ್ಯತೆನೋ ಹೆಂಗೆ, ಅದ್ರ ಜೊತೆಗೆ ನಮ್ಮ ರೈತರಿಗೆ ಏನಾದರೂ ಅವರು ಸಪೋರ್ಟಿಂಗ್ ಪ್ರೈಸ್ ಕೊಡೋಕೆ ಬರ್ತದೆ ಹೆಂಗೆ, ಇವುಗಳು ಸಹಿತ ಒಂದು ವಿಚಾರ ಮಾಡಿ ಇವೆಲ್ಲ ನೆಲೆಯಲ್ಲಿ ಇವತ್ತು ಈ ಒಂದು ಮೋದಿಯವರ ಸರ್ಕಾರ ಯಾವ ರೀತಿಯಾಗಿ ಮುಂದಿನ ದಿನಗಳನ್ನು ನೋಡ್ಬೋದು ಮತ್ತು ಗೆಲ್ಲೋದಕ್ಕಾಗಿ ಯಾವ್ಯಾವ ತಂತ್ರಗಳನ್ನು ಮಾಡ್ಬೋದು ಅನ್ನೋದು ಒಂದು ಈಗಿನ ಮಟ್ಟಿಗೆ ಒಂದು ಚರ್ಚಾ ವಿಷಯ. ಇವ್ರಿಗೆ ಪರಿಹಾರ ಸಿಕ್ಕರೆ ಒಂದಿಷ್ಟು ಅನುಕೂಲಗಳು ಬಿ ಜೆ ಪಿಗೆ ಆಗ್ಬೋದು ಅಥವಾ ಅವ್ರು ಗೆಲ್ಲುವಂಥ ಸಾಧ್ಯತೆಗಳು ಆಗ್ಬೋದು. ಆದರೆ ಅಂದಷ್ಟು ಸುಲಭ ಇಲ್ಲ, ಯಾಕಂದರೆ ಮಹಾರಾಷ್ಟ್ರದಲ್ಲೇ ಬಹು ಪ್ರಮುಖ ಪಕ್ಷಗಳು ಯಾವಪ್ಪ ಅಂದರೆ ಪವಾರ್ ಅವರು, ಶರದ್ ಪವಾರ್ ಅವ್ರದ್ದು, ಮುಂದೆ ನಮ್ಮ ಶಿವಸೇನೆ ಠಾಕ್ರೆ ಅವರು, ಇವರೆರಡೂ ಪ್ರಬುದ್ಧ ಪ್ರಭಾವಿಗಳ ಜೊತೆ ಕಾಂಗ್ರೆಸ್ ಇರೋದರಿಂದ ಈ ಸಲ ಅಲ್ಲಿ ಮಹಾವಿಕಾಸ ಅಗಾಡಿ ಸರ್ಕಾರ ಅವು ಗ್ಯಾರಂಟಿಯನ್ನು ಮಾತು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಮೋದಿ ಅವರು ಮಾತ್ರ ಚಿಂತನೆಗೊಳಗಾಗಿದ್ದಾರೆ ಅಂತ ಹೇಳ್ತಾ ಇದೆಲ್ಲ ಲೈಕ್ ಅದು ಲೈಕ್ ಮಾಡಿ ಶೇರ್ ಮಾಡಿರಿ, ಅದೇ ಕಾಲಕ್ಕೆ ಕಾಮೆಂಟ್ ಮಾಡೋದು ಮರಲಿಕ್ಕೆ ಹೋಗ್ಬೇಡ್ರಿ, ಮತ್ತು ಸಬ್ಸ್ಕ್ರೈಬ್ ಆಗೋದು ಬ್ಲಾಕ್ ಹೋಗ್ಬೇಡ್ರಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.